ಚಿಕ್ಕಬಳ್ಳಾಪುರ ಯೂನಿಯನ್ನಲ್ಲಿ ರಿಕ್ರೂಟ್ಮೆಂಟ್ ಕಮಿಟಿ ಮಾಡಿದ್ದೀವಲ್ಲ, ಅದರಲ್ಲಿ ಸುಮಾರು 75 ಜನ ಫೈನಲ್ ಆಗಿ ಆಯ್ಕೆ ಮಾಡಿದ್ದೀವಿ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ನೋಡ್ತಾ ಇದ್ದೀವಿ. ಅದ್ರ ವಿಶೇಷವಾಗಿ ಪಾಪ ನಮ್ಮ ಸಂಸದರು, ಅವ್ರು ಪ್ರತಿ ದಿವಸ ಮಾತಾಡ್ತಾನೆ ಇರ್ತೇನೆ, ಪುರುಸೊತ್ತಿರಲ್ಲ. ನಾನು ಪಾರ್ಲಿಮೆಂಟ್ ಮೆಂಬರು, ವಿಷಯ ಏನು, ವಿಷಯದ ಮೇಲೆ ನಾನು ಏನು ಮಾತಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಯಾವಾಗಲೂ ಒಂದು ಕಡೆ ಎಸ್ ಎನ್ ಆಡ್ಸಂದ್ರೆ ಒಂದು ಕಡೆ ಮಾಲೂರು ಎಮ್ ಎಲ್ ಎ ನಂಜೇಗೌಡರು ಮಾತಾಡ್ತಾನೆ ಇರ್ತಾನೆ. ಮಾತಾಡಿ ಮಾತಾಡಿ ಆವಸ ಕಮ್ಮಿ ಆಗಿ ಉಳಿದಿರೋದಿರಲ್ಲ, ಒಂದೂವರೆ 2 ತಿಂಗಳು ಇರಬೇಕು ಆವಸ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಾವು ತುಂಬ ಪಾರದರ್ಶಕವಾಗಿ ಸರ್ಕಾರ ಇರೋದ್ರಿಂದ ಸರ್ಕಾರಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಗೌರವ ತರೋ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ನಾವು ಕೂಡ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಅವ್ರದ್ದೇ ಇದೆಯಲ್ಲ ಕೇಂದ್ರ ಸರ್ಕಾರ, ನಾವೇನಾದ್ರೂ ಆ ರೀತಿ ತಪ್ಪು ಮಾಡಿದರೆ CID COD ಬೇಡ, CBIಗೆ ಹಾಕಿ ಎನ್ಕ್ವೈರಿ ಮಾಡಲಿ. ನಾವು 100% ಅಲ್ಲ 200% ಕರೆಕ್ಟಾಗಿ ಮಾಡಿದ್ವಿ. ನಾವು ಅದ್ರ ಬಗ್ಗೆ ಯೋಚನೆಯೇ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಯಾರನ್ನೂ ಕೇಳ್ಕೊಳಕ್ಕೂ ಹೋಗಲ್ಲ. ನಾವು ತಪ್ಪು ಮಾಡಿದ್ವಿ ಸರಿ ಮಾಡಿಕೊಡ ಸೆಂಸಿಯಪ್ಪ ಅಂತ ಅವ್ರು ಮಾತಾಡ್ತಿರೋದು ಏನೂ ಉರುಳಿಲ್ಲ. ನಾವು ಪಾರದರ್ಶಕವಾಗಿ ಏನು 75 ಜನ ಮಿನಿಟ್, 75ರಲ್ಲಿ 55 ಜನ ಮಿನಿಟಲ್ಲಿ ಆಯ್ಕೆ ಆಗಿದ್ದಾರೆ, ಇನ್ನು 20 ಜನ ಇಂಟ್ರೂ ಮಾರ್ಕ್ಸಲ್ಲಿ ಆಯ್ಕೆ ಆಗಿದ್ದಾರೆ. ಅದನ್ನು ಬೇಕಾದರೆ ಅವರು ಎಲ್ಲ ಮಾಹಿತಿ ತಗೊಂಡು ಅವರು ಕೇಂದ್ರ ಸರ್ಕಾರನ ಹಿಡಿದು CBIಗೆ ಹಾಕಿ ಎನ್ಕ್ವೈರಿ ಮಾಡಿದ್ರು ಕೂಡ ನಾವು ರೆಡಿ ಇದ್ದೀವಿ. ನಮ್ಮಲ್ಲಿ ಏನೋ ಆ ಥರ ಆಗಿಲ್ಲ. ಸರ್ಕಾರ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆಯ್ತು, BJP ಸರ್ಕಾರ ಇತ್ತಲ್ಲ, BJP ಸರ್ಕಾರದಲ್ಲಿ ಇದರಲ್ಲ ಅಧಿಕಾರಿಗಳು, DCಗಳು, SPಗಳು, ಇನ್ನೊಬ್ರು ಅವಾಗ ಇದೆ ತಾನೆ. ನಮ್ಮ ಸರ್ಕಾರ ಬಂದು 6 ತಿಂಗಳಾಗಿದೆ. ಪಾಪ ಒಳ್ಳೆ ಒಂದು ಅಧಿಕಾರಿಗಳು, ಒಂದು DC ಮತ್ತು SP ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವನು ತಕ್ಕಂಗೆ ನಡೀಲಿಲ್ಲ, ಇವನು MP ಕುಣಿದಂಗೆ ಕುಡಿಲಿಲ್ಲ. BJP ಸರ್ಕಾರದ ಮಾಡಬಾರ್ದಲ್ಲ ಮಾಡಿದ್ರಲ್ಲ, ಅದನ್ನು ಈ ಅಧಿಕಾರಿಗಳು ಯಾರು ಮಾಡ್ತಾ ಇಲ್ಲ, ಇವ್ರಿಗೆ ಸರಿ ಇಲ್ಲ. ಅವ್ರ ಸರ್ಕಾರ ಮಾಡಬಾರ್ದಲ್ಲ ಮಾಡಿಸಿದ್ರು, ಒಂದು ಎರಡಲ್ಲ ಹೇಳ್ತಾನೆ ಅವನು. ಅದೇನು 2000 ಕೋಟಿ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರು ಅಂತ. ನಿಮ್ಮದೇ ಸರ್ಕಾರ ಇದ್ದಾಗ ನಮ್ಗೆ ಕೊಟ್ಟಂಥ ಗ್ರಾಂಟ್ಗಳನ್ನು ಕೋಲಾರಿಗೆ ಆಗಿರ್ಬೋದು, ಇಲ್ಲ ಮಾಲೂರಿಗೆ ಆಗಿರ್ಬೋದು, ಬಂಗಾರಪೇಟೆಗೆ ವಾಪಸ್ ತಗೊಂಡ್ರಲ್ಲ. ಸಂಸದ ನೀವೇನು ಮಾಡಿದ್ರಿ, ನಿಮ್ಮ BJP ಸರ್ಕಾರ ನಮ್ಮ ನಗರೋತ್ಥಾನದ್ದು ನನಗೆ 20 ಕೋಟಿ ಕೊಟ್ಟಿದ್ರು, ಎಲ್ಲಿಗೆ ಮಾಲೂರಿಗೆ ವಾಪಸ್ ತಗೊಂಡ್ರು. ಅವಾಗ ನಾನು ಹೊಡ್ಕೊಂಡೆ, ನಾನು ಬೊಮ್ಮಾಯಿಯವ್ರನ್ನ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ಟಿದ್ದನ್ನು ವಾಪಸ್ ತಗೊಂಡ್ರು. ಅವತ್ತು ನೀನೇನು ಮಾಡ್ತಾ ಇದ್ದಿ, ಮಾಲೂರಿಗೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಏನು ಮಾಡಿದ್ಯಾ, ಕೋಲಾರ ಕ್ಷೇತ್ರಕ್ಕೆ ಏನು ಮಾಡಿದ್ಯಾ, ಲೋಕಸಭಾ ಕ್ಷೇತ್ರಕ್ಕೆ? ನಮ್ಮ ಸರ್ಕಾರ ಅಲ್ಲ, ನಿಮ್ಮದೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಾರಾಯಣ ಸ್ವಾಮಿ ಬಿಟ್ಟು ಇಲ್ಲ ನಂಜೇಗೌಡರನ್ನು ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಂಗಾರಪೇಟೆಗೆ ಮಾಲೂರಿಗೆ ನಾನು ಇಷ್ಟಿಷ್ಟು ಕೋಟಿನ ತಂದಿದ್ದೀನಿ ಅಂತೇಳಿ ತಂದುಕೊಡು ಜನರ ಮುಂದೆ. ಕೇಂದ್ರ ಸರ್ಕಾರದ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಕಾಂಗ್ರೆಸ್ಸು ಮತ್ತು KH ಮುನಿಯಪ್ಪನವರು ಇದ್ದಾಗ ನಾರಾಯಣ ಸ್ವಾಮಿ ಬ್ರಿಡ್ಜ್ ಕಟ್ಟಿಸಿದ ರೈಲ್ವೆ ಬ್ರಿಡ್ಜ್ ಅದನ್ನು ಉದ್ಘಾಟನೆ ಮಾಡ್ತೀಯಾ, ಟೇಕಲ್ಲಿ ಅವಾಗ ಸ್ಯಾಂಕ್ಷನ್ ಆಗಿರೋದು ನಂದು ಅಂತ ಹೇಳ್ತೀಯಾ. ಆಯ್ತಪ್ಪ ಒಂದು ರೈಲ್ವೆ ಬ್ರಿಡ್ಜ್ ಹೇಳಪ್ಪ, ನಿಂದು ಒಂದು ಹೈವೇ ಹೇಳಪ್ಪ, ಏನೂ ಇಲ್ಲ. ನಿಮ್ಮ ರಾಜ್ಯ ಸರ್ಕಾರದಿಲ್ಲ, ಕೇಂದ್ರ ಸರ್ಕಾರದಿಲ್ಲ, ಇವನು ಬರೀ ಮಾತುಗಳು ಮಾತಾಡಿ ಮಾತಾಡಿ ಮಾಡಿ ತೇಲೋಗ್ಬಿಟ್ಟವನೇ. ಕಾಂಗ್ರೆಸ್ ಅಲ್ಲ, BJP ಕೂಡ ತೇಲೋಗ್ಬಿಟ್ಟವನು. ಸರ್, CM ಸಿದ್ದರಾಮಯ್ಯ ಕೋಲಾರಿಗೆ ಆಗಮಿಸ್ತೀರಿ, ವಿಶೇಷ ಏನು? ಮುಖ್ಯಮಂತ್ರಿಗಳು ಕೋಲಾರ ಬಗ್ಗೆ ವಿಶೇಷವಾದ ಒಂದು ಕಾಲೇಜ್, ಅವರಿಗೆ ಕೋಲಾರ ಬರ್ಬೇಕಂತ ಖುಷಿ. ಏನಕ್ಕೆ ಕರೆದ್ರು ಕೂಡ ಕೋಲಾರ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಬರ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಸಭೆ ಮಾಡ್ತಾರೆ. ಅಲ್ಲಿಂದ ಆದಿಮಾಗ ಹೋಗ್ತಾ ಇದ್ದಾರೆ. ಆದಿಮ ಅಂದರೆ ನಮ್ಮ ತೆರೆಯಲ್ಲಿ ಬೆಟ್ಟ, ಕೋಲಾರ ಬೆಟ್ಟದ ಮೇಲೆ 7 ಅಲ್ಲಿ ಇದೆ. ಇಲ್ಲಿವರೆಗೂ ನನ್ನ ಪ್ರಕಾರ ಯಾವುದೇ ಮುಖ್ಯಮಂತ್ರಿ ಅಲ್ಲಿ ಮೇಲೆ ಹೋಗಿಲ್ಲ. ಫಸ್ಟ್ ಟೈಮು ಸಿದ್ದರಾಮಯ್ಯ ಹೋಗ್ತಾ ಇರೋದು, ಅದು ತುಂಬ ಒಳ್ಳೆಯ ಸುದ್ದಿ. ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಧನ್ಯವಾದ.